ಇವು ನಾವು ಒಂದು ಫಾರ್ಮಲ್ಲಿ ಬಂದಿದ್ವಿ ಮತ್ತು ಇದರಲ್ಲಿ ಎಷ್ಟು ಸ್ಪೆಸನ್ನು ಸಿಗುತ್ತೆ ಸೊ ಅದನ್ನು ನಾನು ನಿಮಗೆ ಲೈವ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದರಲ್ಲಿ ಕೆಲವೊಂದು ವೆಜಿಟೇಬಲ್ಸ್ ಕೂಡ ಸಿಗಬಹುದು ಮತ್ತು ಕೆಲವೊಂದು ಫಾರೆಸ್ಟ್ ಟ್ರೀಸ್ ಕೂಡ ಸಿಗಬಹುದು ಸೊ ಏನೇನು ನಿಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ನಾನು ಇದರಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಇವಾಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ಇನ್ನವರಿಗೆ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಟು ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಸೊ ಇಲ್ಲಿ ನಿಮಗೆ ಫಸ್ಟ್ ಪರ್ಫಾಮೆನ್ಸ್ ಸಿಕ್ಕಿರೋದು ಚಿಲ್ಲಿ ಅಂತ ಸೊ ಇದು ಡ್ರೈ ಆಗಿದ್ದ ಚಿಲ್ಲಿ ಆಗಿರುತ್ತೆ ಸೊ ಎಕ್ಸಾಂಪಲ್ಲಿ ನಿಮಗೆ ಯಾವ ಥರ ಬೇಕಾದರೂ ಇಡ್ಬೋದು ಸೊ ಈ ಥರ ಡ್ರೈ ಆಗಿದ್ದ ಚಿಲ್ಲಿ ಕೂಡ ಇಡ್ಬೋದು ಮತ್ತು ಕೆಲವೊಂದು ಸಲ ಗ್ರೀನ್ ಚಿಲ್ಲಿ ಕೂಡ ಇಡ್ಬೋದು ಮತ್ತು ಕೆಲವೊಂದು ಸಲ ರೆಡ್ ಚಿಲ್ಲಿ ಕೂಡ ಇಡ್ಬೋದು ಸೊ ಇವಾಗ ನಾವು ಅಂದ್ಕೋಬೇಡಿ ಡ್ರೈ ಆಗಿದ್ದು ತೋರಿಸ್ತಿದ್ದಾರೆ ತೋರಿಸ್ತಿದ್ದಾರಂಗಂತ ಸೊ ಇದನ್ನು ನಾನು ತೋರಿಸ್ತಾ ಇದ್ದ್ರ ಪರ್ಪಸ್ ಏನಂತ ಹೇಳಿದ್ರೆ ನಿಮಗೆ ಡ್ರೈ ಚಿಲ್ಲಿನ ತೋರಿಸ್ಬೇಕಂತ ಅಷ್ಟೇ ಸೊ ನಿಮಗೆ ಬೇಕಿದ್ದರೆ ನಾನು ಚಿಲ್ಲಿದ್ದು ಗ್ರೀನ್ ಪ್ಲ್ಯಾಂಟ್ ಕೂಡ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಸಿಕ್ಕರೆ ಬಟ್ ಇವಾಗ ನೀವು ಇದನ್ನು ತಿಳ್ಕೊಳ್ಳಿ ಹಾಗೆಯೇ ಇದ್ರ ಪಕ್ಕನೇ ಇರೋದು ಪಾರ್ಥೆ ನೇಮ್ ಅಂತ ಅಥವಾ ಇದನ್ನು ಕಾಂಗ್ರೆಸ್ ಗಿಡ ಅಂತ ಕರೀತಾರೆ ಇಲ್ಲಿ ನೋಡ್ತಾ ಇರೋದು ನೀವು ಇದನ್ನು ಮಲ್ಚ್ ಪೇಪರ್ ಅಂತ ಕರೀತಾರೆ ಆದರೆ ಇದು ಸಾಲ್ ಮೇಲೇನು ಹಾಕಿದಾರಲ್ಲ ಪ್ಲಾಸ್ಟಿಕ್ ಏನು ಕಾಣ್ತಿದ್ದಿಲ್ಲ ಅದನ್ನು ಮಲ್ಚಿಂಗ್ ಪೇಪರ್ ಅಂತ ಕರೀತಾರೆ ಸೊ ಇಲ್ಲಿ ಇರೋದು ನಿಮಗೆ ಟೊಮ್ಯಾಟೊ ಕೂಡ ಸಿಗುತ್ತೆ ಸೊ ಟೊಮ್ಯಾಟೊನ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ಸೊ ಇಲ್ಲಿ ಕೂಡ ಪ್ಲ್ಯಾಂಟ್ ಡ್ರೈ ಆಗಿದೆ ಸೊ ಇದು ಕ್ರಾಪ್ ಆಲ್ಮೋಸ್ಟ್ ಎಂಡ್ ಆಗಿದೆ ಬಟ್ ನಾನು ನಿಮಗೆ ಟೊಮ್ಯಾಟೊ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇವಾಗ ಯಾರ್ಯಾರಿಗೂ ಗೊತ್ತಿರುತ್ತೆ ಅವರು ಏನೂ ಮಾಡೋದು ಬೇಕಾಗಿಲ್ಲ ಬಟ್ ಯಾರ್ಯಾರಿಗೂ ಗೊತ್ತಿಲ್ಲ ಅವರು ತಿಳ್ಕೊಳ್ಳಿ ಸೊ ನಾನು ತುಂಬ ಜನ ನೋಡಿದ್ದೀನಿ ಕೆಲವೊಂದು ಸಿಂಪಲ್ ಸ್ಪೆಸೆಂಟ್ ಕೂಡ ಅವರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಎಲ್ಲ ಸ್ಪೆಸ್ಮೆಂಟ್ನ ಕವರ್ ಮಾಡ್ತಾಯಿದ್ದೀನಿ ಸೊ ಇಲ್ಲೂ ಕೂಡ ಪ್ಲ್ಯಾಂಟ್ ಡ್ರೈ ಆಗಿರುತ್ತೆ ಬಟ್ ಆಮೇಲೆ ಸೀಕ್ರೆ ನಾನು ಟೊಮೆಟೊದು ಗ್ರೀನ್ ಪ್ಲ್ಯಾಂಟ್ ಕೂಡ ತೋರಿಸ್ತೀನಿ ಸೊ ಇದನ್ನು ಕರಿಜಾಲಿ ಅಂತ ಕರೀತಾರೆ ಸೊ ಇದರಲ್ಲಿ ತುಂಬ ಮುಳ್ಳಿರುತ್ತೆ ಹಾಗಾಗಿ ಇದನ್ನು ಎಕ್ಸಾಮಲ್ಲಿ ಇಡೋದು ತುಂಬ ರೇರ್ ಒಂದೇಳೆ ಇಟ್ಟರು ಕೂಡ ಪಿಕ್ಚರ್ನ ಇಟ್ಟಿರ್ತಾರೆ ಬಟ್ ನೀವು ಸೇಫ್ಟಿಗೋಸ್ಕರ ಇದನ್ನು ನೋಡ್ಕೊಳ್ಳಿ ಸೊ ಜಾಸ್ತಿ ಮೂಳು ಇದ್ದರೆ ಅದನ್ನು ಕರ್ಜಾಲೆ ಕರಿತಾರೆ ಬಟ್ ಇದೇ ಥರ ಇನ್ನೊಂದು ಪ್ಲ್ಯಾಂಟ್ ಕೂಡ ಇರುತ್ತೆ ಬಟ್ ಅದರಲ್ಲಿ ಕಡಿಮೆ ಇರುತ್ತೆ ಮತ್ತು ಈ ಏನು ಲೀವ್ಸ್ ಇದಾವಲ್ಲ ಸೊ ಅದು ಸ್ವಲ್ಪ ಬ್ರಾಡ್ ಲೀವ್ಸ್ ಆಗಿರುತ್ತೆ ಅದನ್ನು ಬಳ್ಳರ್ಜಾಲೆ ಅಂತ ಕರೀತಾರೆ ನೆಕ್ಸ್ಟ್ ಇದು ಇರೋದು ಡ್ರಿಪ್ ಪೈಪ್ಸ್ ಅಂತ ಸೊ ಡ್ರಿಪ್ ಪೈಪ್ ನಿಮಗೆ ಚಿಕ್ಕದಾಗಿರುತ್ತೆ ಮತ್ತು ಇದೇ ಥರ ನಿಮಗೆ ಸ್ಪ್ರಿಂಕ್ಲರ್ ಪೈಪ್ ಕೂಡ ಇರುತ್ತೆ ಬಟ್ ಅದು ಸಜ್ಜೆಯಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ನೆಕ್ಸ್ಟ್ ಬರೋದು ಇಲ್ಲಿ ನೋಡ್ತಾ ಇರೋದು ನೀವು ಬ್ರಿನ್ಸಲ್ ಪ್ಲ್ಯಾಂಟ್ಸ್ ಅಂತ ಅಥವಾ ಇದನ್ನು ಬದನೆಕಾಯಿ ಗಿಡ ಅಂತ ಕರಿತೀವಿ ಸೊ ಇದ್ರದ್ದು ಲೀವ್ಸ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ ಸೊ ಇವಾಗ ನಿಮಗೆ ಏನು ಶಾರ್ಟ್ಕಟ್ ಇಲ್ಲ ಬಟ್ ಯಾವುದಾದ್ರು ನಿಮಗೆ ಸ್ಪೆಸ್ಮನ್ ಕನ್ಫ್ಯೂಷನ್ ಆಗ್ತಿದ್ರೆ ಅಥವಾ ನೆನ್ಪಿಟ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಆ ಒಂದು ಸ್ಪೆಸ್ಮನ್ನ ಆಗಿ ನೋಡ್ತಾ ಇರಬೇಕಾಗುತ್ತೆ ಸೊ ರಿಪೀಟಾಗಿ ನೋಡ್ತಾ ಇದ್ರೆ ನಿಮಗೆ ಈ ಒಂದು ಸ್ಪೆಸ್ಮನ್ ಬಗ್ಗೆ ಒಂದು ಪಿಕ್ಚರ್ ನಿಮ್ಮ ಮಂಡೇಲಿ ಕೂತ್ಕೊಂಡ್ಬಿಡುತ್ತೆ ಮತ್ತು ನೆಕ್ಸ್ಟ್ ಟೈಮ್ ಅದನ್ನು ನೋಡಿದಾಗ ನೀವು ಈಸಿಯಾಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟ್ ಬರೋದು ಇದು ಕುಕುಂಬರ್ ಅಂತ ಅಥವಾ ಇದನ್ನು ಸೌತೆಕಾಯಿ ಅಂತ ಕರೀತಾರೆ ಸೊ ಇದ್ದು ಲೀವ್ಸ್ ಈ ಥರ ಕಾಣುತ್ತೆ ಸೊ ಸಿಂಗಲ್ ಲೀಫ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಒಂಥರ ಹಾರ್ಟ್ ಶೇಪ್ ಥರ ಇರುತ್ತೆ ಮತ್ತು ಹಾಗೆಯೇ ಕೆಳಗಡೆ ಬಂದ್ಬಿಟ್ಟು ಇದು ಕುಕುಂಬರ್ ಆಗಿರುತ್ತೆ ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಲರ್ ಕೂಡ ನಿಮಗೆ ಸಿಗುತ್ತೆ ಬಟ್ ಶೇಪ್ ಏನಿರುತ್ತಲ್ಲ ಅದು ಸೇಮ್ ಇರುತ್ತೆ ನೆಕ್ಸ್ಟ್ ಇದು ಬರೋದು ಕುಂಬಳಕಾಯಿ ಗಿಡ ಅಂತ ಸೊ ಇದದ್ದು ಲೀವ್ಸ್ ಕೂಡ ಸ್ವಲ್ಪ ಕುಕುಂಬರ್ ಥರನೇ ಇರುತ್ತೆ ಬಟ್ ಇದು ಸ್ವಲ್ಪ ದಪ್ಪ ಇರುತ್ತೆ ಸೊ ಇಲ್ಲಿ ನಾನು ನಿಮಗೆ ಬೇರೆ ಬೇರೆ ಲೀವ್ಸನ್ನ ತೋರಿಸ್ತಾ ಇದ್ದೀನಿ ಸೊ ಎರಡರಲ್ಲಿ ನೀವು ಡಿಫ್ರೆನ್ಸ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಇದು ಬರೋದು ಕುಂಬಳಕಾಯಿ ಅಂತ ಸೊ ಆಗಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಬಟ್ ಯಾರಾದ್ರೂ ನೋಡ್ಕೊಂಡಿಲ್ಲ ಅಂತ ಹೇಳಿದರೆ ಇವಾಗ ಬೇಕಾದರೂ ಇದನ್ನು ತಿಳ್ಕೊಳ್ಳಿ ಸೊ ಇದನ್ನು ಪಂಪ್ಕಿನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ನೆಕ್ಸ್ಟ್ ಇದು ಇರೋದು ವಾಟರ್ ಮೆಲನ್ ಪ್ಲ್ಯಾಂಟ್ ಸೊ ಇದ್ದು ಲೀವ್ಸ್ ಯಾವ ಥರ ಇರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಇದು ಒಂಥರ ಡಿಫ್ರೆಂಟ್ ಇರುತ್ತೆ ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಲೀವ್ಸ್ ಕಾಣ್ತಾ ಇದೆ ಸೊ ಇದನ್ನೇನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಹೆಂಗಂದ್ರೂ ಮಾಡಿ ನೇನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಇಲ್ಲಿ ವಾಟರ್ ಮೆಲನ್ ನಿಮಗೆ ಈ ಥರ ಕಾಣುತ್ತೆ ಸೊ ಇಲ್ಲಿ ಕೂಡ ವಾಟರ್ ಮೆಲನ್ನಲ್ಲಿ ಸ್ವಲ್ಪ ಕಲರ್ ಡಿಫ್ರೆಂಟ್ ಇರುತ್ತೆ ಸೊ ಇದು ಡಾರ್ಕ್ ಗ್ರೀನ್ ಆಗಿರುತ್ತೆ ಬಟ್ ಕೆಲವೊಂದು ಸಲ ನಿಮಗೆ ಲೈಟ್ ಗ್ರೀನ್ ಕೂಡ ಸಿಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ಬಟ್ ಆದರೂ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಗೂಗಲ್ ಅಂಟಿಗೆ ಕೇಳ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಡಿಫ್ರೆಂಟ್ ಪಿಕ್ಚರ್ಸ್ ಸಿಗುತ್ತೆ ಸೊ ನಾನು ನಿಮಗೆ ಹೇಳಿದ್ನಲ್ಲ ಡಿಫ್ರೆಂಟ್ ಕಲರ್ ಸಿಗುತ್ತೆ ಹಂಗಂತ ಸೊ ಈ ಥರ ಕೂಡ ವಾಟರ್ ಮೆಲನ್ ನಿಮಗೆ ಸಿಗ್ಬೋದು ಮತ್ತು ನಾವು ಪ್ರವೇಶದಲ್ಲಿ ನೋಡಿದ್ವಲ್ಲ ಡಾರ್ಕ್ ಗ್ರೀನ್ ಇರೋದು ಸೊ ಆ ಥರ ಕೂಡ ನಿಮಗೆ ಸಿಗ್ಬೋದು ನೆಕ್ಸ್ಟ್ ಪರ್ದಲ್ಲಿ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಅಂತ ಕನ್ನಡದಲ್ಲಿ ಕರೀತಾರೆ ಸೊ ಇದರದ್ದು ಲೀವ್ಸ್ ನಿಮಗೆ ಈ ಥರ ಕಾಣುತ್ತೆ ಮತ್ತು ಕರ್ಬೂಜ ನಿಮಗೆ ಈ ಥರ ಕಾಣುತ್ತೆ ಸೊ ಈ ಒಂದು ಫ್ರೂಟ್ ಮೇಲೆ ನೀವೇನು ಒಂಥರ ರೂಟ್ಸ್ ಥರ ನೋಡ್ತಾ ಇರಲ್ಲ ಸೊ ಇದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ ಈ ಒಂದು ಫ್ರೂಟ್ದು ಸೊ ಈ ಥರ ನಿಮಗೆ ಯಾವುದಾದ್ರೂ ಸ್ಪೆಸ್ಮೆಂಟ್ ಕಂಡ್ರೆ ಅದನ್ನು ನೀವು ಅಂತ ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಇದನ್ನು ಕ್ವಾಲಿಫ್ಲವರ್ ಅಂತ ಕರಿತೀವಿ ಸೊ ಇದನ್ನು ಕಣದಲ್ಲಿ ಹೂ ಕೋಸು ಅಂತ ಕರಿತಾರೆ ಸೊ ಇದು ಒಂಥರ ಫ್ಲವರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಸೊ ಇದು ನೋಡೋಕೆ ಈ ಥರ ಕಾಣುತ್ತೆ ಮತ್ತು ಹಾಗೆಯೇ ಇದರದ್ದು ಲೀವ್ಸ್ ಕೂಡ ನೀವು ನೋಡ್ಬೋದು ಒಂಥರ ಡಿಫ್ರೆಂಟ್ ಇದೆ ಸೊ ಯಾವುದೇ ಸ್ಪೆಸ್ಮೆನ್ಗೆ ಇದು ಹೋಲಿಕೆ ಆಗೋಲ್ಲ ನೆಕ್ಸ್ಟ್ ಇಲ್ಲಿ ಸ್ಪೆಸ್ಮನ್ ಇರೋದು ಇದು ಟೊಮೆಟೊ ಪ್ಲ್ಯಾಂಟ್ ಆಗಿರುತ್ತೆ ಸೊ ಲೀವ್ಸ್ ಸ್ವಲ್ಪ ಅಷ್ಟೊಂದು ಹೆಲ್ದಿ ಆಗಿಲ್ಲ ಜಾಸ್ತಿ ಬಿಸಿಲು ಇರೋದ್ರಿಂದ ಈ ಥರ ಸ್ವಲ್ಪ ಲೀವ್ಸ್ ಆಗಿರುತ್ತೆ ಸೊ ಈ ಒಂದು ಕಂಡೀಷನಲ್ಲಿ ನಿಮಗೆ ಇದೇ ಥರ ಪ್ಲ್ಯಾಂಟ್ ಸಿಗೋದು ಬಟ್ ನೀವು ಸಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಟೊಮೆಟೊ ಪ್ಲ್ಯಾಂಟ್ದು ಲೀವ್ಸ್ ಯಾವ ಥರ ಕಾಣುತ್ತಂಗಂತ ಸೊ ನಿಮಗೆ ಅಲ್ಲಿ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ ಹಾಗೆಯೇ ಇಲ್ಲಿ ಟೊಮೆಟೊ ಫ್ರೂಟ್ ಈ ಥರ ಇರುತ್ತೆ ಆದರೆ ಕಾಯಿ ಈ ಥರ ಇರುತ್ತೆ ಮತ್ತು ಹಣ್ಣಾದಾಗ ಅದು ರೆಡ್ ಕಲರ್ ಆಗಿ ಕಾಣುತ್ತೆ ನೆಕ್ಸ್ಟ್ ಇರೋದು ಇದು ನೀಮ್ ಟ್ರೀ ಆಗಿರುತ್ತೆ ನೀಮ್ ಲೀವ್ಸ್ ಆಗಿರುತ್ತೆ ಇದನ್ನು ಬೇವಿನ ಎಲೆ ಅಂತ ಕರಿತೀವಿ ಸೊ ಇದನ್ನು ನಾವು ಆಲ್ರೆಡಿ ಪ್ರಿವಸಲ್ಲಿ ತುಂಬ ಸಲ ಕವರ್ ಮಾಡಿದ್ದೀವಿ ಬಟ್ ಆದರೂ ಕೂಡ ಇವಾಗ ನೋಡ್ಕೊಳ್ಳಿ ಇದನ್ನು ಸೊ ನೆಕ್ಸ್ಟ್ ಇರೋದು ಇದು ಸಿಲ್ವರ್ ಓಕ್ ಆಗಿರುತ್ತೆ ಸೊ ಇದು ಒಂಥರ ಯುನೀಕ್ ಆಗಿರುತ್ತೆ ಸೊ ಈ ಒಂದು ಲೀವ್ಸ್ ಯಾವ ಬೇರೆ ಲೀವ್ಸ್ಗೂ ಕಂಪೇರ್ ಮಾಡೋಕ್ಕೆ ಆಗಲ್ಲ ನೆಕ್ಸ್ಟ್ ಇದು ಇರೋದು ಹೊಂಗೆ ಗಿಡ ಅಂತ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ಪೊಂಗಿ ಮ್ಯಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅಥವಾ ಕರಂಜಾ ಅಂತ ಕರೀತಾರೆ ಕನ್ನಡದಲ್ಲಿ ಹೊಂಗೆ ಗಿಡ ಅಂತ ಕರೀತಾರೆ ನೆಕ್ಸ್ಟ್ ಇದು ಇರೋದು ಇದನ್ನು ಬಳ್ಳಾರಿ ಜಾಲಿ ಅಂತ ಕರೀತಾರೆ ಸೊ ನಾನು ಪ್ರಿವಿಯಸ್ ಅಲ್ಲಿ ಒಂದು ಸ್ಪೆಷಲನ್ನ ತೋರಿಸಿದ್ದೀನಿ ಕರಿ ಜಾಲಿ ಅಂತ ಸೊ ಅದಕ್ಕೂ ಮತ್ತು ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅದರಲ್ಲಿ ಮುಳ್ಳು ಚಿಕ್ಕದಾಗಿರುತ್ತೆ ಮತ್ತು ಸ್ವಲ್ಪನೇ ಇರುತ್ತೆ ಬಟ್ ಕರಿ ಜಾಲಿಯಲ್ಲಿ ಜಾಸ್ತಿ ಮುಳ್ಳು ಇರುತ್ತೆ ಮತ್ತು ದೊಡ್ಡದಾಗಿರುತ್ತೆ ಮತ್ತು ಹಾಗೆಯೇ ಇದರಲ್ಲಿ ಲೀಫ್ ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಲೀಫ್ ಸೈಜ್ ದೊಡ್ಡದಾಗಿರುತ್ತೆ ಅದರಲ್ಲಿ ತುಂಬ ಚಿಕ್ಕ ಚಿಕ್ಕ ಲೀವ್ಸ್ ಇರುತ್ತೆ ನೆಕ್ಸ್ಟ್ ಈ ಒಂದು ಸ್ಪೆಸ್ಮೆನ್ ಇರೋದು ಯುಕೊಲಿಪ್ಟಿಸ್ ಅಂತ ನೀಲಗಿರಿ ಅಂತ ಕನ್ನಡದಲ್ಲಿ ಕರೀತಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದು ಸಲ ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ ಸೊ ಯಾವ ಥರ ಕಾಣುತ್ತಂತ ನೋಡ್ಕೊಳ್ಳಿ ಮತ್ತು ಆದಷ್ಟು ನೇನ್ಪಿಟ್ಕೊಳಕ್ಕೆ ಟ್ರೈ ಮಾಡಿ ಆಮೇಲೆ ಇಲ್ಲಿ ಮುಂದ್ಗಡೆ ಏನು ನೋಡ್ತಾ ಇದಿರಲ್ಲ ಸೊ ಅದನ್ನು ಪಾಲಿ ಹೌಸ್ ಅಂತ ಕರೀತಾರೆ ಅದೇ ಅದರದ್ದು ಮೇಲ್ಗಡೆ ಇರುತ್ತಲ್ಲ ಮೇಲ್ಗಡೆ ಆಗಿರ್ಬೋದು ಅಥವಾ ಸುತ್ತಮುತ್ತ ಆಗಿರ್ಬೋದು ಅಲ್ಲಿ ಪ್ಲಾಸ್ಟಿಕ್ ಸೀಟ್ ಇರುತ್ತೆ ಸೊ ಒಂದು ವೇಳೆ ಪ್ಲ್ಯಾಸ್ಟಿಕ್ ಸೀಟ್ ಇದ್ದರೆ ಅದನ್ನು ಪಾಲಿ ಹೌಸ್ ಅಂತ ಕರೀತಾರೆ ಬಟ್ ಒಂದು ವೇಳೆ ಟ್ರಾನ್ಸ್ಪರೆಂಟ್ ಮತ್ತು ಸ್ವಲ್ಪ ಮೆಸ್ಟ್ ಥರ ಇದ್ದರೆ ಸೊ ಅದನ್ನು ಶೇಡ್ ನಟ್ ಅಂತ ಕರೀತಾರೆ ಮತ್ತು ನೀವು ಒಳಗಡೆ ಕೂಡ ನೋಡ್ತಿರ್ಬೋದು ಒಂಥರ ಗ್ರೀನ್ ನೆಟ್ ಇದೆಲ್ಲ ಸೊ ಆ ಥರ ಫುಲ್ ಕವರ್ ಆಗಿದ್ದರೆ ಅದನ್ನು ಗ್ರೀನ್ ಹೌಸ್ ಅಂತ ಕರೀತಾರೆ ಸೊ ಇಲ್ಲಿ ಬೇರೆ ಬೇರೆ ನೇಮ್ ಇರುತ್ತೆ ಸೊ ಹಾಗಾಗಿ ಎಲ್ಲವನ್ನು ನೀವು ಡಿಫ್ರೆಂಟಾಗಿ ನೆಟ್ಬಿಟ್ಕೊಳ್ಳಿ ಸೊ ಇವಾಗ ಈ ಅಷ್ಟೇ ಸೊ ಐ ಹೋಪ್ ಇವನು ತುಂಬ ಸ್ಪೆಸ್ನ ಕವರ್ ಮಾಡಿದ್ವಿ ಅದು ಕೂಡ ಲೈವ್ ಸ್ಪೆಸ್ನ ಕವರ್ ಮಾಡಿದ್ವಿ ಮತ್ತು ನಿಮಗೆ ಎಲ್ಲ ಸಪೆಸ್ನ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗಿರ್ಬೋದು ಸ್ವಲ್ಪ ಆದರೂ ಸೊ ಇದೇ ಥರ ನಿಮಗೆ ಫ್ಯೂಚರ್ ಕೂಡ ಬೇರೆ ಬೇರೆ ಥರ ಹೆಲ್ಪ್ ಸಿಗ್ತಾ ಇರುತ್ತೆ ಹಾಗಾಗಿ ಇವಾಗಾದರೂ ಅಟ್ಲೀಸ್ಟ್ ಸೆಪ್ಸ್ಫೈಮ್ ಮಾಡಿಕೊಳ್ಳಿ ಮತ್ತು ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಕೂಡ ಇದರದ್ದು ಹೆಲ್ಪ್ ತಗೋತಾರೆ ಮತ್ತು ಹಾಗೆಯೇ ಈ ಎಲ್ಲ ಸ್ಪೆಸ್ಮನ್ ಆಗಿರ್ಬೋದು ಮತ್ತು ಎಲ್ಲ ಸ್ಪೆಸ್ಮನ್ ಆಗಿರ್ಬೋದು ನಮ್ಮ ಕೋರ್ಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದ್ವಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ನಮ್ಮ ಕೋರ್ಸ್ನ ಪರಿಚಯ ಮಾಡಿಕೊಂಡು ಪ್ರೊಪೇಷನ್ ಸ್ಟಾರ್ಟ್ ಮಾಡ್ಬೋದು ಸೊ ಯಾರ್ಯಾರು ಕೋಚಿಂಗ್ ಕ್ಲಾಸಸ್ಗೆ ಜಾಯಿನ್ ಆಗೋಕ್ಕೆ ಆಗಿರೋಲ್ಲ ಅಂಥವರು ನಮ್ಮ ಕೋರ್ಸ್ನ ಅಟ್ಲೀಸ್ಟ್ ಅವರು ಪರ್ಚೆ ಮಾಡಿಕೊಂಡು ಮನೆಯಲ್ಲಿ ಕುಂತು ಪ್ರಿಪೇರ್ ಆಗ್ಬೋದು ಸೊ ಇನ್ನೂ ಏನೂ ಆಗಿಲ್ಲ ಅಟ್ಲೀಸ್ಟ್ ಇವಾಗಾದರೂ ನೀವು ಪರ್ಚೆ ಮಾಡಿಕೊಂಡು ಅದನ್ನು ರೆಫರ್ ಮಾಡಿಕೊಂಡ್ರೆ ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು ಸೊ ಅಲ್ಲಿ ನಾವು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಯಾವ ಥರ ಸ್ಪೆಶ್ಮನ್ನ ಕೇಳಿರ್ತಾರೆ ಅದನ್ನು ಕವರ್ ಮಾಡಿದ್ವಿ ಸೊ ಇವಾಗ ಟೋಟಲಾಗಿ ನಾವು ಟಾಪಿಕ್ ವೈಸ್ ನಿಮಗೆ ಪಿ ಡಿ ಎಫ್ ನೋಟ್ಸ್ನ ಕೊಡ್ತಾಯಿದ್ವಿ ಸೊ ಟೋಟಲಾಗಿ ಹದಿನೇಳು ಪಿ ಡಿ ಎಫ್ ನೋಟ್ಸ್ ಇದ್ದಾವೆ ಮತ್ತು ಅದರ ಜೊತೆಗೆ ಎರಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ದು ಸಪ್ರೇಟಾಗಿ ಪಿ ಡಿ ಎಫ್ನ ಮಾಡಿದ್ವಿ ಅದೇ ಎಕ್ಸಾಮಲ್ಲಿ ನಿಮಗೆ ಏನೇ ಇಂಪಾರ್ಟೆನ್ಸ್ ಪ್ವೆಶಮನ್ ಇರುತ್ತೆ ಅದನ್ನೆಲ್ಲ ಅದರಲ್ಲಿ ಕವರ್ ಮಾಡಿದ್ವಿ ಮತ್ತು ಹಾಗೆಯೇ ಪ್ರಿಯೋದು ಕ್ವಶನ್ ಪೇಪರ್ ಕೂಡ ನಿಮಗೆ ಸಿಗುತ್ತೆ ಬೇರೆ ಬೇರೆ ಎಕ್ಸಾಮ್ ಸೆಂಟ್ರದ್ದು ಅದ್ರ ಜೊತೆಗೇ ಎರಡು ಮಾಕ್ ಟೆಸ್ಟ್ ಕೂಡ ಸಿಗುತ್ತೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಕೂಡ ಸಿಗುತ್ತೆ ಮತ್ತು ಅದ್ರ ಜೊತೆಗೇನೆ ಒಂದು ಫ್ರೀಯಾಗಿ ನಿಮಗೆ ಈ ಬುಕ್ ಕೂಡ ಕೊಡ್ತಾಯಿದ್ವಿ ಸೊ ಎಲ್ಲ ಫುಲ್ ಕೋರ್ಸ್ ನಾವು ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಕೊಡ್ತಾಯಿದ್ವಿ ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅಂತೇಳಿ ನಾವು ತುಂಬ ಕಡಿಮೆ ಪ್ರಯೋಜನ ಇಟ್ಟಿದ್ವಿ ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ಹೊರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ಮತ್ತು ಫಸ್ಟ್ ಕಮೆಂಟ್ ಆಗಿರ್ಬೋದು ಅಲ್ಲಿ ಸಿಗುತ್ತೆ ನೀವು ಯಾವ ಥರ ಇದನ್ನು ಪರ್ಚೇಸ್ ಮಾಡ್ಕೋಬೇಕು ನಾನು ಪ್ರೊಸೀಜರ್ನೇ ಹೇಳಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಸೊ ಅದನ್ನು ನೀವು ಫಾಲೋ ಮಾಡಿಕೊಂಡು ಈ ಒಂದು ಕೋರ್ಸನ್ನ ಪರ್ಚೇಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಕುಂತು ಪ್ರಿಪೇರ್ ಆಗ್ಬೋದು ಸೊ ದಟ್ಸ್ ಇ ಫಾರ್ ಸಿ ಇನ್ ನಷ್ಟು ಟಾಟಾ